ನಮ್ದೊಂದು ಚಿಕ್ಕ ಜಾಗ ಇದೆ ಇದು ಕಾಡಿನ ಮಧ್ಯದಲ್ಲಿ. ಅನಾನಸ್ ಹೆಂಗ್ ಬೆಳೆಯತ್ ನೋಡಿದಿರ ಸರ್? ಇಲ್ಲ ಸರ್. ಬನ್ನಿ ಸರ್, ಫಲವತ್ತಾದಂತ ಜಾಗದಲ್ಲಿ ಮಾತ್ರ ನಿಮ್ಗೆ ನಾಚಿಕೆ ಮುಳ್ಳು ಬೆಳೆಯುತ್ತೆ. ನೋಡ್ರಿ, ಇಷ್ಟು ದಿನ ಬಿಸಿಲು ಇರಲ್ಲ, ಇವತ್ತು ಫುಲ್ ಬಿಸಿಲು ಬಂದಿದೆ. ಇವತ್ತು ನಾನು ಹೇಳಿದ್ನ ಸರ್, ವರ್ಷಕ್ಕೆ ನಾನು ಇದಕ್ಕೆ ಖರ್ಚು ಮಾಡುವಂತ ಲೇಬರ್ ಪೇಮೆಂಟು ನನ್ನ ಮೇಜರ್ ಖರ್ಚು ನನ್ನ ಕಾಳು ಮೆಣಸಲ್ಲಿ ಬರಬೇಕು. ನನ್ನ ಬಾಳೆಹಣ್ಣು ತಿನ್ನೋದಕ್ಕೆ ಮಂಗಗಳು ಬರುತ್ತೆ, ಯಾವುದಕ್ಕೂ ನಾನು ಇವತ್ತವರೆಗೂ ಓಡಿಸಲ್ಲ ಸರ್. ಈಲ್ಡ್ ಬರೋದು ನಿಮಗೆ ಲಾಂಗ್ ಟರ್ಮಲ್ಲಿ, ರೋಗ ರುಜಿನಿಗಳು ಬರದಲ್ಲೇ ರೋಗ ನಿರೋಧಕ ಶಕ್ತಿ ಇರೋದು ನಿಮ್ಗೆ ಯಾವಾಗ ಆರ್ಗ್ಯಾನಿಕ್ ಮಾಡಿದಾಗ ಮಾತ್ರ. ಸರ್, ನ್ಯಾಚುರಲ್ ಫಾರ್ಮಿಂಗ್ ಇದೆಯಲ್ಲ, ಇಟ್ ಈಸ್ ವೆರಿ ಈಸಿ ಸರ್, ಮಾಡಬೇಕಷ್ಟೇ, ಪೇಷನ್ಸ್ ಬೇಕು, ತಿಳ್ಕೊಬೇಕು. ಇವತ್ತು ಸರ್ ಮಾಡ್ತೀನಿ ಅಂತ ಏನಾರು ಹೇಳಿದ್ರೆ 1.5 crore ಒಂದ್ ಎಕರೆಗೆ ಲೈನ್ ಬಂದ್ ನಿಂತ್ಕೋತ. ಟೂರಿಸಮ್ ಇನ್ ಹಾಟ್ಸ್ಪಾಟ್ ಇದೆ ನಮ್ಮ ಎಂಟೈರ್ ಜೋಡ ತಾಲೂಕಿಗೆ. ಈ ಗುಡ್ಡ ಏನಿದೆ ಇದು ಟಾಪ್. ಸ್ನೇಹಿತರೆ, ಬನ್ನಿ ಒಂಚೂರು ದಾಂಡೇಲಿ ನೋಡ್ಕೊಂಬರೋಣ. ನಿಮ್ಗೆಲ್ರಿಗೂ ದಾಂಡೇಲಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಗೆ. ಪರಿಸರ ತುಂಬಾ ಚೆನ್ನಾಗಿದೆ ಇಲ್ಲಿ, ಕಾಳಿ ನದಿಯ ತವರೂರು ಇದು. ಏನ್ ಸರ್, ನಮ್ ಜೊತೆ ಓಂಕಾರ್ ಅವರು ಇದಾರೆ. ಬೆಂಗಳೂರಿನಲ್ಲಿ ಒಂದಷ್ಟು ಪತ್ರಿಕೆಗಳಲ್ಲಿ ಒಂದಷ್ಟು ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದೆ ಸರ್. ಆಮೇಲೆ ದಾಂಡೇಲಿಗೆ ಬರ್ಬೇಕು ಅಂತ ಅನಿಸ್ತು ಸರ್. ದಾಂಡೇಲಿಗೆ ಬಂದ್ಬಿಟ್ಟು ಇವಾಗ ಇಲ್ಲಿ ನೆಲೆ ಊರಿದ್ದೀನಿ ಸರ್. ಕಳೆದ 7 ವರ್ಷದಿಂದ ದಾಂಡೇಲಿನಲ್ಲೇ ಇದ್ದೀನಿ ಸರ್. ಇವಾಗ ಮುಂಚೆ ಹಾಲಿಡೇಗೆ ಇಲ್ಲಿಗೆ ಬರ್ತಿದ್ದೆ ಸರ್, ಈಗ ಬೆಂಗಳೂರಿಗೆ ಹಾಲಿಡೇಗೆ ಹೋಗಿ ಬರ್ತೀನಿ ಸರ್. ಓಕೆ, ಸೊ ಬಟ್ ನೀವು ಮೂಲ ದಾಂಡೇಲಿ? ಇಲ್ಲ ಸರ್, ಇಲ್ಲ ಸರ್. ಎಲ್ಲ ಹಳ್ಳಿಯವರೆಲ್ಲ ಬಿಟ್ಬಿಟ್ಟು ನಗರಕ್ಕೆ ಹೋಗ್ಬಿಟ್ಟು ವಲಸೆ ಹೋಗೋದನ್ನ ನೋಡಿದೀವಿ. ನಾನು ಮೂಲ ಬೆಂಗಳೂರಿಗನಾಗಿ ಬೆಂಗಳೂರಿನ ಬಿಟ್ಬಿಟ್ಟು ಕಾಡಿಗೆ ಬಂದಿದ್ದೀನಿ ಸರ್, ಹಳ್ಳಿಗೆ ಬಂದಿಲ್ಲ, ಕಾಡಿಗೆ ಬಂದಿದ್ದೀನಿ ಸರ್. ಬೆಂಗಳೂರಿಗೆ ಟ್ರಿಪ್ ಹೋದಂಗೆ ಹೋಗ್ತೀರಾ? ಹೋಗ್ತೀನಿ ಸರ್, ಇವಾಗ ಹೋಗ್ತೀನಿ ಸರ್. ಸೊ ಒಂಚೂರು ದಾಂಡೇಲಿ ತೋರಿಸಿ ಅಂತ ರಿಕ್ವೆಸ್ಟ್. ಖಂಡಿತ ಸರ್, ತೋರಿಸೋಣ. ಐ ವಿಲ್ ಬಿ ವೆರಿ ಗ್ಲಾಡ್ ಸರ್, ನೀವು ಬಂದಿರೋದೆ ದಾಂಡೇಲಿಗೆ ನಮ್ಮ ಅದೃಷ್ಟ. ಖಂಡಿತ ನಾನು ದಾಂಡೇಲಿಯ ಪೂರ್ತಿ ಪರಿಚಯ ಸ್ನೇಹಿತರೆ. ನಮ್ಮಲ್ಲಿ ಹುಲಿ ಸಂರಕ್ಷಿತ ಕಾಡಿದೆ ಸರ್. ಸೊ ಹಂಗಾಗಿ ನಮ್ಮಲ್ಲಿ ಇವತ್ತು ವೈಲ್ಡ್ ಲೈಫ್ ನ ಮಲ್ಟಿಪ್ಲಿಕೇಶನ್ ತುಂಬಾ ಚೆನ್ನಾಗಿ ಆಗಿದೆ. ಅಂದ್ರೆ ಇಲ್ಲಿ ಹುಲಿ ಸಿಕ್ಕರು ಸಿಗ್ಬೋದು? ಹೌದು ಸರ್. ನೀವು ನೋಡಿದ್ರಾ ಸೈಟಿಂಗ್? ಬಹಳ ಸಲ ನೋಡಿದೀವಿ ಸರ್. ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆದ್ರಿಂದ. ಅಲ್ಲ, ಇದೇ ಕಾಡಲ್ಲಿ? ಇದೇ ಕಾಡಲ್ಲೇ ಬಹಳ ಸಲ ನೋಡಿದ್ದೀನಿ. ನಮ್ಮಲ್ಲಿ ದಾಂಡೇಲಿ ಫೇಮಸ್ ಫಾರ್ ಬ್ಲಾಕ್ ಲೆಪರ್ಡ್ಸ್. ಬ್ಲಾಕ್ ಲೆಪರ್ಡ್ಸ್? ಹೌದು, ಕರಿಚಿರುತ್ತೆ. ಕರಿಚಿರುತ್ತೆ ಸರ್. ವಾವ್. ಸೊ ಕರಿಚಿರುತ್ತೆಗಳು ನಾನು ಇಲ್ಲಿ ಕನಿಷ್ಠ ಪಕ್ಷ ಒಂದು 50-60 ಸಲ ನೋಡಿದ್ದೀನಿ ಸರ್. ಹಿಂಗೆ ನೋಡ್ಮೇಲೆ? ಹೌದು ಸರ್, ಹಿಂಗೆ ಹೋಗ್ತಾನೆ ಹೋಗ್ತಾನೆ ಬಹಳ ಸಿಗುತ್ತೆ ಸರ್ ನಮಗೆ. ಆ ಟೈಮ್ನಲ್ಲಿ ಅದು ಕ್ರಾಸ್ ಆಗುವಂತ ಟೈಮ್ನಲ್ಲಿ, ಯಾಕಂದ್ರೆ ನಾವೇನು ಜಂಗಲಲ್ಲಿ ಕಾರ್ ಎತ್ಕೊಂಡು ಹೋಗಲ್ಲ, ರೋಡಲ್ಲೇ ಹೋಗ್ಬೇಕು. ಯಾವುದು ಅಲೋಡ್ ಇದೆ ರೋಡ್ಗಳು ಅಂತ ರೋಡಲ್ಲೇ ಹೋಗ್ತೀವಿ ನಾವು. ಡೇ ಟೈಮಲ್ಲಂತೂ ಬಹುತೇಕ ದಾಂಡೇಲಿನ ಎಲ್ಲ ರಸ್ತೆಗಳನ್ನು ಓಪನ್ ಇದೆ ಸರ್, ಯಾವುದನ್ನು ಮೇಜರ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅಂದರೆ ಡಾಂಬರ್ ರಸ್ತೆಗಳು. ಸೊ ಹಾಗಾಗಿ ನಮಗೆ ಸೈಟಿಂಗ್ ತುಂಬ ಚೆನ್ನಾಗುತ್ತೆ ಈ ಭಾಗದಲ್ಲಿ. ಇಲ್ಲಿ ಮತ್ತೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಂದು 5 kilometers ಮುಂದೆ ಹೋದರೆ ಆ ಭಾಗದಲ್ಲಿ ಆನೆಗಳು ತುಂಬ ಚೆನ್ನಾಗಿದೆ. ಒಂದು 8-10 ಜಾಸ್ತಿ ಆನೆಗಳು ಅಲ್ಲಿ ಇದೆ. ಹಾಂ ಸರ್, ಈ ಒಂದು ಊರಿನ ಮಹತ್ವದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸರ್. ಊರ ಹೆಸರು ಪ್ರಧಾನಿ ಅಂತಿತ್ತು. ಹೌದು ಸರ್, ಇಲ್ಲಿದೆ ನೋಡಿ ಸರ್. ಸ್ನೇಹಿತ ಇಲ್ಲಿ ನೋಡಿ, ಊರ ಹೆಸರು ಪ್ರಧಾನಿ ಅಂತ. ಏನು ಸರ್ ವಿಶೇಷ ಸರ್? ಇದು ಪ್ರಧಾನ ಮಂತ್ರಿಗಳು ಹುಟ್ಟಿರುವಂತ ಊರಲ್ಲ, ಅಥವಾ ಇಲ್ಲಿರೋರು ಯಾರೋ ಪ್ರಧಾನಿಗಳಾಗಿದ್ದಾರೆ ನಮ್ಮ ದೇವೇಗೌಡರ ತರ ಅಂತಾನು ಏನಿಲ್ಲ ಇದು. ಈ ಒಂದು ಜಾಗ ಏನಿದೆ, ಈ ಜಾಗ ಎಂಟೈರ್ ಸುತ್ತಮುತ್ತ ಇರುವಂತ ಹಳ್ಳಿಗಳಿಗೆ ಪ್ರಧಾನವಾದಂತ ಊರಾಗಿತ್ತು ಸರ್. ಯಾವುದೇ ರಾಜಿ ಪಂಚಾಯತಿಗಳಾಗ್ಲಿ, ಯಾವುದೇ ಏನು ವ್ಯಾಜ್ಯಗಳಾಗ್ಲಿ, ಇಲ್ಲಿ ಪ್ರಮುಖರುಗಳು ವಾಸ ಇದ್ರು ಸರ್. ಸೊ ಇಲ್ಲೊಂದು ಬಹಳ ಹಳೇದಾದಂತ ಒಂದು ಈಶ್ವರ ದೇವಸ್ಥಾನ ಇಲ್ಲಿದೆ ಸರ್. ಓಕೆ. ಸೊ ಈ ಊರನ್ನೇ ಅವಾಗ್ಲಿಂದನೂ ಯಾವ್ರಿಗೆ ಹೋಗಬೇಕು ಅಲ್ಲೇನೋ ಒಂದು ಇದು ಅಂತ ಹೇಳಿದ್ರೆ ಒಂದು ಕೇಂದ್ರ ಸ್ಥಾನ. ಹಾ, ಪ್ರಧಾನಿಗಳಿರೋ ಊರು ಪ್ರಧಾನಿ. ಸೊ ಹಂಗಾಗಿ ಅವತ್ತಿಂದನು ಇದು ಪ್ರಧಾನಿ ಅನ್ನೋ ಹೆಸರನ್ನೇ ಗಳಿಸ್ಕೊಂಡ್ಬಿಡ್ತು. ಓಕೆ. ಇನ್ನು ಅಲ್ಲಿ ಮುಂದೆ ಕಾಣಿಸ್ತಿರುವಂತ ಆರ್ಚ್ ಏನಿದೆ, ಇದು ಉಳುವಿ ಅಂತ ಒಂದು ದೇವಸ್ಥಾನ ಇದೆ ಸರ್. ಉಳುವಿ? ಉಳುವಿ ಚನ್ನಬಸವೇಶ್ವರ. ಅದೇ ಶರಣರು ಕ್ಷೇತ್ರ. ಶರಣರು ಕ್ಷೇತ್ರ, ಅದೇ ಉಳುವಿಗೆ ಹೋಗುವಂತಹ ಮೇನು. ಸರ್ ನಮಸ್ಕಾರ. ಆರಾಮ್ ರೀ ಸರ್? ಇವರು ನಮ್ಮ ಇಲ್ಲಿಯ DRFO ಸರ್. ನಮಸ್ಕಾರ್. ಇವರು ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಪರಂ ಅಂತ, ನೋಡಿರ್ಬೇಕು ರಾಜ್ಕುಮಾರ್ ನೀವು. ಅವ್ರ ಹೆಸರು ರಾಜ್ಕುಮಾರ್. ಫಿಟ್ ಇದ್ದಾರೆ ರಾಜ್ಕುಮಾರ್ ಅವರು. ಸೊ ಇದು ಉಳುವಿಗೆ ಹೋಗೋ ರೋಡ್? ಇದು ಉಳುವಿಗೆ ಹೋಗೋ ರೋಡ್ ಸರ್. ಇನ್ 34 kilometers. ಹೌದು. ಥ್ಯಾಂಕ್ ಯು ರಾಜ್ಕುಮಾರ್, ಟೇಕ್ ಕೇರ್. ಸರ್, ಈ ಉಳುವಿದು ಏನ್ ಸ್ಪೆಷಾಲಿಟಿ ಅಂದ್ರೆ, ನೀವು ಹೇಳ್ದಂಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತು, ಅನುಭವ ಮಂಟಪ ತುಂಬಾ ಆಕ್ಟಿವ್ ಆಗಿರೋದನ್ನ ಹೊಟ್ಟೆ ಉರ್ಕೊಂಡು ಬಿಜ್ಜಳನ ಕಡೆಯವರು ಅದನ್ನೆಲ್ಲ ಅಟ್ಯಾಕ್ ಮಾಡಿದ್ರು. ಅಲ್ಲಿಂದ ಒಂದಷ್ಟು ಜನ ಎಲ್ಲ ಗುಳೆ ಹೊರಟ್ರು. ಬಿಜ್ಜಳನ ಸೈನಿಕರು ಯಾರ್ಯಾರು ಶರಣರುಗಳು ಸಿಗ್ತಾ ಇದ್ರು ಅವ್ರನ್ನೆಲ್ಲ ಕಗ್ಗೋಲೆ ಮಾಡಿ ಕೊಚ್ಚಾಕ್ತಿದ್ರು. ಅದು ಎಷ್ಟು 1000 ಸತ್ರು ಏನು ಲೆಕ್ಕ ಇಲ್ಲ, 12th century ಆಗಿರುವಂತದ್ದು ಇದು. ಅವಾಗ ಅವರೆಲ್ಲರನ್ನು ಜೀವ ಉಳಿಸ್ಕೊಳ್ಲಿಕ್ಕೆ ಅಂತ ಆ ಭಾಗದಿಂದ ಹುಬ್ಳಿ ಭಾಗಕ್ಕೆ ನಡ್ಕೊಂಡ್ ಬರ್ತಾರೆ.
ಇವತ್ತೇನು ಹುಬ್ಳಿನಲ್ಲಿ 3,000 ಮಠ ಅಂತ ನೀವು ನೋಡ್ತೀರಾ, ಅವರೆಲ್ಲ ಕಲ್ಯಾಣದಿಂದ ಬಂದಂತ ಶರಣರೇನೆ ಅವರೆಲ್ಲ. ಹುಬ್ಳಿ 3,000 ಮಠ, 3,000 ಮಠ ಅನ್ನೋದು 3,000 ಶರಣರು ಅಲ್ಲಿ ಬಂದು ನೆಲೆ ಊರಿದ್ರು ಅಂತ ಹೇಳಿದಕ್ಕೆ ಶರಣರು ಆಶ್ರಯ ಕೊಟ್ಟ ಜಾಗ ಅದು. ಕರೆಕ್ಟ್. ಅಲ್ಲಿಂದ ಮುಂದೆ ಅಲ್ಲೂ ಅವ್ರು ಅಟ್ಯಾಕ್ ಮಾಡ್ತಾರೆ ಅನ್ನೋಂತ ಇವ್ರ ಮಾಹಿತಿ ಬರುತ್ತೆ. ಈ ಎಂಟೈರ್ ಭಾಗ ಏನಿರುತ್ತೆ, ಇದು ಕದಂಬರ ಆಳ್ವಿಕೆನಲ್ಲಿ ಇರುತ್ತೆ. ಕದಂಬರ ಅಂದ್ರೆ, ಕದಂಬರ ಅಂದ್ರೆ ಬನವಾಸಿನಲ್ಲಿ ನಮ್ಮ ಸಿರ್ಸಿ ಪಕ್ಕದಲ್ಲಿರುವಂತಹ ಬನವಾಸಿನಲ್ಲಿ ಮಧುಕೇಶ್ವರ. ಹಾ, ಮಧುಕೇಶ್ವರ. ಸೊ ಹಂಗಾಗಿ ಅವ್ರು ಆಳ್ವಿಕೆ ಇರುತ್ತೆ, ಅವರು ಶರಣರಿಗೆಲ್ಲ ನಿಮ್ಗೆಲ್ಲ ಆಶ್ರಯ ಕೊಡ್ತೀವಿ ಬನ್ನಿ ಅಂತ ಇವ್ರಿಗೆ ಆಹ್ವಾನ ಕಳಿಸ್ತಾರೆ. ಅವರು ಬಂದಾಗ ನೀವು ಒಂದ್ ಕೆಲಸ ಮಾಡಿ, ನೀವು ದಾಂಡೇಲಿ ಸುತ್ತಮುತ್ತ ಇರುವಂತಹ ಒಂದ್ ಕಾಡಿನಲ್ಲಿ ನೀವು ನೆಲೆ ಊರಿ, ಅದು ಹುಲಿ ಕಾಡದು ಸರ್. ನಮ್ಮ ಈ ದಂಡಕಾರಣ್ಯ ಹುಲಿ ಕಾಡಿದು. ಸೊ ಹುಲಿಗಳು, ಅತಿ ಹೆಚ್ಚು ಹುಲಿಗಳು ಇದ್ದಂತ ಕಾಡಿದು. ಇವತ್ತು ಸಂಖ್ಯೆ ಬಹಳ ಕಡಿಮೆ ಆಗಿದೆ, ಬಟ್ ಆದ್ರೂ ಹುಲಿಗಳು ತುಂಬಾ ಚೆನ್ನಾಗಿದೆ, ಅದಕ್ಕೆ ಹುಲಿ ಸಂರಕ್ಷಿತ ಕಾಡಾಗಿದೆ ಇದು. ಸೊ ಹುಲಿ ಕಾಡಿದು ಇಲ್ಲಿ ಬಿಜ್ಜಳನ ಸೈನಿಕರು ಬಂದ್ರು ಅವ್ರು ಉಳಿಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಇಲ್ಲಿರುವಂತ ಹುಲಿಗಳಾಗ್ಲಿ ದುಷ್ಟರನ್ನ ಸಂಹಾರ ಮಾಡುತ್ತೆ. ಆಮೇಲೆ ಇಲ್ಲಿ ಕಾಡೊಳಗೆ ಬೇರೆಯವರು ಅಷ್ಟು ಈಸಿಯಾಗಿ ಬರೋದಿಲ್ಲ, ನಾವು ನಿಮ್ಮನ್ನ ಇಲ್ಲಿಗೆ ಆಶ್ರಯ ಕೊಡ್ತೀವಿ ಬನ್ನಿ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡ್ಬಂದ್ವಿ ಅವ್ರನ್ನ. ಉಳುವಿ ಅನ್ನೋಂಥ ಜಾಗ ಇವತ್ತೇನಿದೆ ಚೆನ್ನಬಸವೇಶ್ವರರ ಗದಿಗೆ, ಅಲ್ಲಿಗೆ ಕರ್ಕೊಂಡ್ಬಂದು ಇವರು ಉಳಿಸ್ತಾರೆ. ನಮ್ದೊಂದು ಚಿಕ್ಕ ಜಾಗ ಇದೆ, ಆ ಚಿಕ್ಕ ಜಾಗಕ್ಕೆ ಹೋಗೋಣ ಈಗ. ಎಸ್, ಕಾಡೊಳಗೆ ಇದೆ, ಇದು ಕಾಡಿನ ಮಧ್ಯಲ್ಲೇ. ಓಹೋ, ಉಳಿದುಕೊಂಡ ಶರಣರು ಉಳಿದ ಜಾಗ ಉಳುವಿ. ಚನ್ನಬಸವೇಶ್ವರ ಅಂತ ಏನ್ ಹೇಳ್ತೀವಲ್ಲ ಅದು ಚನ್ನಬಸವೇಶ್ವರ ಗದ್ದಿಗೆ. ಚನ್ನಬಸವೇಶ್ವರ ಬಂದ್ಬಿಟ್ಟು ಬಸವಣ್ಣ, ಕ್ರಾಂತಿಕಾರಿ ಬಸವಣ್ಣ ಅವ್ರ ಏನಿದ್ರು, ಬಸವಣ್ಣ ಅವರ ಅಕ್ಕನ ಮಗ. ಬಸವಣ್ಣ ಅಕ್ಕನ ಮಗ. ಸೊ ಅವ್ರ ನೇತೃತ್ವದಲ್ಲೇನೆ ಒಂದಷ್ಟು ಶರಣರನ್ನ ಕರ್ಕೊಂಡ್ಬರ್ತಾರೆ. ಉಳುವಿಯ ಸುತ್ತಮುತ್ತ ತುಂಬಾ ಅಂದ್ರೆ ತುಂಬಾ ಇವತ್ತೂ ಗದ್ಗೆಗಳಿದೆ, ಇವತ್ತೂ ಅದ್ಭುತವಾದಂತ ಗುಹೆಗಳಿದೆ. ಅದೇ ಗುಹೆಗಳಲ್ಲೇ ಇವ್ರು ಬಂದು ಉಳಿದಿರೋದು. ಆ ಗುಹೆಗಳಲ್ಲಿ ಇವತ್ತೂ ಸಹ ನಿಮ್ಗೆ ಗದ್ಗೆಗಳೇನಾಗಿದೆ ಅದೆಲ್ಲ ಶರಣರದೆ ಆಗಿನ ಕಾಲ. ಗುಹೆಗಳಿದ್ದಾವೆ, ತುಂಬಾ ಗುಹೆಗಳಿದೆ. ಎಲ್ಲ ತಿಪ್ಟೂರಿಂದ ತರಿಸ್ಬಿಟ್ಟು ಎಲ್ಲ ಐಟಮ್ಗಳು ನಂದು ಹೈದರಾಬಾದು, ಕೋಲ್ಕತ್ತಾ, ಬೆಂಗಳೂರಿಂದ ಬಂದಿದೆ ಸರ್. ಇದು ತಿಪ್ಟೂರು ಟಾಲ್ ಹತ್ತು, ಆ ಕಡೆ ಒಂದು, ಆ ಕಡೆ ಗೈದು, ಈ ಕಡೆ ಗೈದು ಸರ್. ಎಷ್ಟೇ 3 ಎಕರೆ? ಇದು 3 ಎಕರೆ ಬೌಂಡ್ರಿ ಸರ್. ಓಕೆ, ಇನ್ನು ಈ ಕಡೆದೆಲ್ಲ ಪೂರ್ತಿ ಅಡಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಓಕೆ, ಮಧ್ಯದಲ್ಲಿ ಬಾಳೆ ಮಧ್ಯದಲ್ಲಿ ಏನು ಅಡಕೆ ಕಾಣಿಸ್ತಿದೆಯಲ್ಲ, ಇವು ಇದು ಬಾಳೆ ಹಾಕಿರೋದು ಅಡಕೆ ನೆರಳಿಗೆ ಅಂತ. ಬೇಕು ಸರ್, ಅದಾದ್ಮೇಲೆ ನೆಕ್ಸ್ಟ್ ಬಾಳೆನ ಕಟ್ ಮಾಡ್ಬಿಡ್ತೀವಿ. ಇದು ನೋಡಿ ಸರ್, ನೀವು ನಂಗೆ ಗೊತ್ತಿಲ್ಲ ನೀವು ನೋಡಿದ್ರೋ ಇಲ್ಲೋ ಅಂತ. ಏನು ಅನಾನಸ್ ಹೆಂಗ್ ಬೆಳೆಯತ್ ನೋಡಿದಿರಾ ಸರ್? ಇಲ್ಲ ಸರ್. ಬನ್ನಿ ಸರ್. ಬದನೆ ಗಿಡ ನೋಡಿ ಸ್ನೇಹಿತರೆ, ಎಷ್ಟು ಜನ ಬೆಳೆಸ್ಬಿಟ್ಟು. ಬದನೆ ಗಿಡ ಸಖತ್ತಾಗಿದೆ. ಅಲ್ಲಿ ಬೆಂಡೆ ಇದೆ ಸರ್, ಬೆಂಡೆಕಾಯಿ. ಮೇಲ್ಗಡೆ ಎಲ್ಲ ಮೆಣಸಿನ್ಕಾಯಿ, ಮೂಲಂಗಿ ಇದೆ ಸರ್. ಇವಾಗ ಇಲ್ಲಿ ಕ್ಯಾರೆಟ್ ಏನೋ ಹಾಕಿದಾನೆ. ಈಗ ಈ ಗದ್ದೆ ಯಾರ್ದು? ಇದು ಇಲ್ಲಿ ಇರುವಂತ ಕುಣಬಿ ಒಬ್ರದ್ದು ಸರ್. ಕುಣಬಿ ಒಬ್ರದ್ದು. ಓ, ಅನಾನಸ್, ಪೈನಾಪಲ್ ಬೆಳೆದು ಹಿಂಗೆ. ಇದ್ಯಾವ್ದು ಬೇರೆ ಕಲರ್ ಇದೆಯಲ್ಲ? ಇಲ್ಲ ಸರ್, ರೆಗ್ಯುಲರ್ 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 ಕೆಂಪು. ಇದು ನೋಡಿ ಸರ್, ಇದು ಇವಾಗ ಇದ್ರ ವಿಶಿಷ್ಟತೆ ಏನಂದ್ರೆ, ಇವಾಗ ಇದು ನಾವು ತಿಂತೀವಲ್ಲ ಸರ್. ಹೌದು. ಇದು ನೋಡ್ರಿ, ಇದು 1, 2, 3, 4, 5, 6, 7 ಒಂದು 10-12 ಸಿಗುತ್ತೆ ಸರ್. ಇದನ್ನೆಲ್ಲ ಹಿಂಗೆ ನೆಡೋದು ಸರ್. ಹಾ, ಈ ಥರ ಅದ್ರಲ್ಲಿ ಒಂದೊಂದು ಬಿಡುತ್ತೆ. ಇದು ಹೌದು. ಸೊ ನೀವು ಅದನ್ನ ನೆಟ್ಟಿರೋದು ಈ ಥರದ ಹಿಂಗ್ ಬರುತ್ತೆ. ಸೊ ಒಂದು ಅನಾನಸ್ ನಿಮ್ಮ ಮನೆಯಲ್ಲಿ ನೀವು ಬೆಂಗಳೂರಿನಲ್ಲಿ ಖರೀದಿ ಮಾಡ್ಬೇಕಾದ್ರೆ ಹಿಂಗೆ ಸಿಗುತ್ತೆ. ಮೇಲ್ಗಡೆ ಕಿತ್ಬಿಟ್ಟು ಬಿಸಾಕ್ತೀರಾ, ಅದನ್ನೊಂದು ಪಾಟ್ಗೆ ಹಾಕಿ ಗಿಡ ಆಗುತ್ತೆ ನಿಮ್ಗೆ. ಅದಕ್ಕೆ ಒಂದು ಸ್ವಲ್ಪ ಒಂದು ಅಲ್ಲೇ ಸಿಗುವಂತ ಕೊಟ್ಟಿಗೆ ಗೊಬ್ಬರನ ತಗೊಂಡ್ಬಂದ್ಬಿಟ್ಟು ಅದನ್ನ ಹಾಕಿ ನಿಮ್ಗೆ 2 ವರ್ಷಕ್ಕೆ ನಿಮ್ಗೆ ಒಂದು ಅನಾನಸ್ ಬಿಡುತ್ತೆ. ಓ, ನಾವು ಅದ ಮೇಲೆ ಜುಟ್ಟಿರುತ್ತಲ್ಲ ಅದನ್ನ ಕುಯ್ದು ತಿಪ್ಪೆಗೆ ಬಿಸಾಕ್ಬಿಡ್ತೀವಿ. ಏ ಬೇಡ ಸರ್, ಆ ಕುಯ್ದು ನೆಡ್ಬೋದು. ನೆಡ್ಬೇಕು ಒಂದ್ಸಲ ನೀವು ನೆಟ್ಟಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಹಾಕ್ಬೇಕು ಅಂತ ಏನೂ ಇಲ್ಲ ಸರ್. ಅದ್ರ ಪಾಡಿಗೆ ಅದು ಬೆಳೆಯುತ್ತೆ, ಯಾಕಂದ್ರೆ ನಮ್ದು ಹವಾಗುಣ ಹಂಗಿದೆ, ನೀರು ಬೀಳ್ತಾ ಇರುತ್ತೆ, ಮಳೆ ಇರುತ್ತೆ. ಹಂಗಾಗಿ ಒಂದು 8-9 ತಿಂಗಳಿಗೆ ನನಗೆ ಇದ್ರಲ್ಲಿ ಅನಾನಸ್ ಹಣ್ಣು ಹಣ್ಣು ಕಚ್ಚುತ್ತೆ. ಎಸ್. ಏ ಬಟ್ ಈ ಕಲರ್ ನಾನು ನೋಡೇ ಇಲ್ಲ ಸರ್, ಎಲ್ಲೋ ಕಲರ್ ಇರುತ್ತಲ್ಲ ಸರ್. ಇಲ್ಲಿ ವಾತಾವರಣ ಅಷ್ಟೇ ಸರ್, ನಾ ಹೇಳದ್ನಲ್ಲ ನಿಮಗೆ ಬೆಂಗಳೂರಿನಲ್ಲಿ ಹಾವುಗಳು ಸಿಗುತ್ತೆ ಸರ್. ಹೌದು. ನಾಗರಾವ್ನು ಸಿಗುತ್ತೆ. ಹೌದು. ನಾಗರಾವ್ ಸಿಗೋಕ್ಕೂ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಿಗುವಂತ ನಾಗರಾವ್ಗೂ ಡಿಫ್ರೆನ್ಸ್ ಏನು ಗೊತ್ತಾ? ಅಲ್ಲಿರೋದು ಇಲ್ಲಿರೋದು ಕಲರೇಷನ್ ಡಿಫ್ರೆನ್ಸು, ಯಾಕಂದ್ರೆ ಇಲ್ಲಿ ವಾತಾವರಣ ತುಂಬಾ ಡಿಫ್ರೆಂಟ್. ಸೊ ನಾಗರಾವ್ ಇಲ್ಲಿ ಸಿಕ್ಕರೆ ಬೇರೆ ಕಲರ್ ಇರುತ್ತೆ, ಅದೇ ಕಲರ್ ಇರುತ್ತೆ ಬಟ್ ಗ್ಲೋ ಇರುತ್ತೆ. ಈಗ ನಿಮ್ಗೆ ಮೇಕಪ್ ಮಾಡದಂತ ಹೆಣ್ಮಗಳು ಹೆಂಗ್ ಕಾಣಿಸ್ತಾರೆ, ಮೇಕಪ್ ಮಾಡ್ದಲ್ಲಿರೋ ಹೆಣ್ಮಗಳು ಹೆಂಗ್ ಕಾಣಿಸ್ತಾರೆ? ಪಶ್ಚಿಮ ಘಟ್ಟದಲ್ಲಿ ನ್ಯಾಚುರಲ್ ಮೇಕಪ್ ಮಾಡ್ಕೊಂಡು ಇರ್ತವೆ. ಸೂಪರ್. ಬೆಂಗಳೂರಲ್ಲಿ ಹೊಗೆಗೆ ಡಲ್ಲಾ ಬಿಡ್ತಾರೆ, ಡಲ್ಲಾ ಬಿಡ್ತವೆ, ಹಾವು ಡಲ್ಲಾ ಬಿಡ್ತವೆ. ಎಕ್ಸಾಕ್ಟ್ಲಿ. ಇದು ನಾಟಕ ಮುಳ್ಳು ಅಂತ ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಮುಟ್ಟಿದ್ರೆ ಮುನಿ ನಾಟಕ ಮುಳ್ಳು ಅಂತಾರೆ ಸರ್. ಇದು ಎಂತ ಅದ್ಭುತವಾದಂತಹ ಗೊಬ್ಬರ ಗೊತ್ತಾ ನಿಮ್ಗೆ ಗಿಡಗಳಿಗೆ? ಇದನ್ನೆಲ್ಲ ನಮ್ಮ ಕಡೆ ಕಟ್ ಮಾಡಿ ಬಿಸಾಕ್ತೀವಿ ಸರ್. ಇದು ಇರಬೇಕು ಸರ್, ಫಲವತ್ತಾದಂಥ ಜಾಗದಲ್ಲಿ ಮಾತ್ರ ನಿಮಗೆ ನಾಚಿಕೆ ಮುಳ್ಳು ಬೆಳೆಯೋದು. ಸೊ ಇಟ್ ಇಸ್ ಇಂಡಿಕೇಟರ್ ಆಫ್ ಭೂಮಿ ಫಲವತ್ತತೆ. ಎಕ್ಸಾಕ್ಟ್. ಹಂಗಂತ ಹೇಳಿ ನಾವು ಪೂರ್ತಿ ಇದನ್ನೆಲ್ಲ ಜಂಗಲ್ ಮಾಡ್ಕೊಳ್ಳಲ್ಲ ಸರ್, ನಾವು ವೀಡ್ ಕಟ್ರಲ್ಲಿ ಕಟ್ ಮಾಡ್ಕೋತೀವಿ ಇದನ್ನ. ಬಟ್ ಇದು ಬರಬೇಕಿದು.
ಬಂದ್ರೆ ನಿಮ್ ಭೂಮಿಗೆ ಏನು ರಾಸಾಯನಿಕ ಸುರಿದಿಲ್ಲ ಅಂತ. ರಾಸಾಯನಿಕ ಸುರಿಯೋ ಭೂಮಿ ನೀವು ಬರಲ್ಲ ಸರ್. ನ್ಯಾಚುರಲ್ ಫಾರ್ಮಿಂಗ್ ಇದೆಯಲ್ಲ, ಇಟ್ ಈಸ್ ವೆರಿ ಈಸಿ ಸರ್. ಮಾಡ್ಬೇಕಷ್ಟೇನೆ, ಪೇಷನ್ಸ್ ಬೇಕು, ತಿಳ್ಕೋಬೇಕು. ಅಡಿಕೆ ಸುತ್ತಾರಲ್ಲ, ಅಡಿಕೆ ಮಾಡ್ತಾರಲ್ಲ ಸರ್, ನನ್ನ ಅಡಿಕೆ ಇನ್ನೂ ಚಿಕ್ಕದಿದೆ. ನಾನು ಅಲ್ಲಿವರೆಗೂ ನನ್ನ ಲೇಬರ್ ಪೇಮೆಂಟ್ಗೆ ನನಗೆ ಇಲ್ಲಿ ಸ್ಮಾಲ್ ಖರ್ಚಿಗೆ ಬೇಕಲ್ಲ ಸರ್. ಹೌದು. ಸೊ ಹಂಗಾಗಿ ಈ ಕಾಳು ಮೆಣಸನ್ನ ಈ ರೀತಿಯಲ್ಲಿ ಪಿಲ್ಲರ್ ಮಾಡಿಕೊಂಡು, ಇದು ಒಂದೊಂದು ಪಿಲ್ಲರ್ ನನಗೊಂದು 350-400 ರೂಪಾಯಿ ಬಿದ್ದಿದೆ ಸರ್. ಈ ಪಿಲ್ಲರ್, ಈ ಪಿಲ್ಲರ್ ಸರ್. ಏನಿದೆ ಕಬ್ಬಣನ? ಕಬ್ಬಣ 4 ರಾಡ್ ತಗೊಂಡಿದ್ದೀನಿ ಸರ್. ಈ ಮನೆ ಕಟ್ಟೋ ಕಂಬಿ? ಹಾ ಹೌದು ಅಷ್ಟೇ ಸರ್. ಅದನ್ನ 4 ಟ್ರಯಾಂಗಲ್ ಶೇಪಲ್ಲಿ ನಿಲ್ಸ್ಕೊಂಡಿದ್ದೀನಿ. ಈ ಶೇಡ್ ನೆಟ್ ಬರುತ್ತೆ ಸರ್. ಹೌದು. ಈ ಶೇಡ್ ನೆಟ್ನ ಅದ್ರ ಸುತ್ತ ಸುತ್ತಬಿಟ್ಟಿದ್ದೀನಿ ಸರ್. ಒಳಗಡೆಗೆ ಒಂದು ಅರ್ಧ ಮಣ್ಣು ಹಾಕೊಂಡಿದ್ದೀನಿ ಸರ್, ಅದು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳ್ಬಿಟ್ಟು. ಕೆಳಗಡೆಗೆ ನಾರ್ತ್ ಈಸ್ಟ್ನಲ್ಲಿ ಆ ಒಂದು ಬಳ್ಳಿನ ಇಟ್ಟಿದ್ದೀನಿ ಸರ್. ಸೊ ಅದು ಇವಾಗ ಹಿಂಗೆ ಬೆಳ್ಕೊಂಡು ಇದೊಂದು 6 ಸಸಿ ಸರ್. ಬಟ್ ನಾನು ಮೇಲ್ಕ ಹೋಗ್ತೀನಿ ಅಂದ್ರೆ ಸರ್ ಇದು ಇಷ್ಟೇ ಬುಷಿಯಾಗಿ ಬರುತ್ತೆ ಸರ್ ಇದು. ಸೊ ಇದು ಉದ್ದ ಬೆಳ್ಕೊಂಡು ಹೋಗಲ್ಲ ಇದು? ಇಲ್ಲ, ಉದ್ದ ಬೆಳೆಯಲಿಕ್ಕೆ ಇದು ಆಸ್ಪದ ಇಲ್ಲ ಸರ್. ಇದು ಹಿಂಗೆ ಬುಷಿಯಾಗಿ ಪೊದೆ ಆಗುತ್ತೆ. ಈಗ ನೆಕ್ಸ್ಟ್ ಪೊದೆ ಆಗುತ್ತೆ. ಹಾ, ಇದು ಫುಲ್ ಪೊದೆ ಆಗುತ್ತೆ. ಇದು ಒಂದೊಂದರಲ್ಲಿ ನಿಮಗೆ 3 ಕೆಜಿ 4 ಕೆಜಿ ಸಿಗುತ್ತೆ. ಹಾ, 1 ಕೆಜಿ ಎಷ್ಟು? ಡ್ರೈಡ್. ಇವತ್ತು ಇರೋ ರೇಟು ನಿಮಗೆ 550-600 ರೂಪಾಯಿ ಇದೆ ಸರ್. 2000 ರೂಪಾಯಿ ಸರ್. ನನ್ನ ಹತ್ರ ಒಂದು 180 ಈ ಥರ ಸಸಿಗಳನ್ನ ಹಾಕಿದ್ದೀನಿ ಸರ್. ಅಯ್ಯೋ, ನಾನು ಹೇಳಿದ್ನ ಸರ್, ವರ್ಷಕ್ಕೆ ನಾನು ಇದಕ್ಕೆ ಖರ್ಚು ಮಾಡುವಂಥ ಲೇಬರ್ ಪೇಮೆಂಟು ನನ್ನ ಮೇಜರ್ ಖರ್ಚು ನನ್ನ ಕಾಳು ಮೆಣಸಲ್ಲಿ ಬರಬೇಕು ಅನ್ನೋದು. ಇಡೀ ನೀವು ಇದು 6 ಸರ್. ನಾನು ಮೇಲ್ಗಡೆ ನಿಮಗೆ ತೋರಿಸ್ತೀನಿ, ನನಗಾಗಲೇ ಕಾಳು ಮೆಣಸು ಗೊನೆ ಸ್ಟಾರ್ಟ್ ಆಗಿದೆ ಸರ್. ಪರಿಸರ ಹಂಗಿದೆ ಸರ್ ಅಷ್ಟೇ. ಸೊ 3-4 ಲಕ್ಷ ಮಿಸ್ಸಿಲ್ಲ. ಯಾವುದು ನಾವು ರಸಗೊಬ್ಬರ ಹಾಕಿಲ್ಲ ಸರ್. 100% ಆರ್ಗ್ಯಾನಿಕ್ ಸರ್. ಮೇಂಟೆನ್ಸ್ ಕಮ್ಮಿ ಏನೂ ಇಲ್ಲ ಸರ್. ಇವಾಗ ಹಾಕಿದ್ದೀನಲ್ಲ ಇಷ್ಟೇನೆ. ಮತ್ತೆ ತಂದು ಸುರಿತಾರೆ ರಸಗೊಬ್ಬರನ, ಗ್ರೋತ್ ಬರಲಿ ಗ್ರೋತ್ ಬರಲಿ ಸರ್. ಬರುತ್ತೆ ಗ್ರೋತ್, ತುಂಬ ಚೆನ್ನಾಗುತ್ತೆ. ಈಲ್ಡ್ ಬರಲ್ಲ ಸರ್. ಈಲ್ಡ್ ಬರೋದು ನಿಮಗೆ ಲಾಂಗ್ ಟರ್ಮಲ್ಲಿ ರೋಗ ರುಜಿನಿಗಳು ಬರದಲ್ಲೇ, ರೋಗ ನಿರೋಧಕ ಶಕ್ತಿ ಇರೋದು ನಿಮಗೆ ಯಾವಾಗ ಆರ್ಗ್ಯಾನಿಕ್ ಮಾಡಿದಾಗ ಮಾತ್ರ. ಅದು ಅದು ನಮ್ಮ ಜನಗಳು ಆ ಒಂದು ಏನು ರಾಂಗ್ ಇಮ್ಯಾಜಿನೇಷನಿಂದ ಬರಬೇಕು ಸರ್. ನಿಮಗೆ ಎಲ್ಲನೂ ಕೆಮಿಕಲಿಂದ ಬೆಳಿಬೇಕು ಅಂತಿಲ್ಲ ಸರ್. ಮಕ್ಕಳಿಗೆಲ್ಲನೂ ನಿಮಗೆ ಕಾಂಪ್ಲೈನು ಬೂಸ್ಟಲ್ಲಿ ಬೆಳೆಸೋಕ್ಕಾಗಲ್ಲ ಸರ್. ಮಕ್ಕಳಿಗೆ ಸರಿನ ಹಾಕಬೇಕು, ಮಕ್ಕಳಿಗೆ ಬೇಕಾಗಿರೋ ಪೌಷ್ಟಿಕಾಂಶದ ಆಹಾರ ಕೊಡಬೇಕು, ಚ್ಯವನಪ್ರಾಶ ಥರದ ಐಟಮ್ಗಳನ್ನು ತಿನ್ನಿಸ್ಬೇಕು, ತರಕಾರಿ ಸೊಪ್ಪು ತಿನ್ನಿಸ್ಬೇಕು. ತರಕಾರಿ ಸೊಪ್ಪು ಇಂಪಾರ್ಟೆಂಟ್. ಎಲ್ಲ ಕೂತ್ಕೊಂಡು ಕೆಮಿಕಲ್ನೇ ಬೆಳೆಸ್ತೀನಿ ಅಂತ ಹೇಳಿದ್ರೆ ಅದು ಮಾರ್ಕೆಟ್ನಲ್ಲಿ ಆಗಿದ್ರೆ ಭಾಳಷ್ಟು ಕೆಮಿಕಲ್ಗಳು ಮಕ್ಕಳು ಬೆಳವಣಿಗೆ ಇಲ್ವಾ ಸರ್? ಆಗ ಯಾಕೆ ಮಕ್ಳಿಗೆ ನಾವೆಲ್ಲ ಕೊಡೋಲ್ಲ? ನಮ್ಮ ಸಸಿಗಳು ನಮ್ಮ ಮಕ್ಕಳಲ್ವಾ ಸರ್? ಅಲ್ವಾ ಅಲ್ವಾ ಸರ್. ಅವುಗಳನ್ನ ಕೊಡು ಕೊಡು ಅಂತ ತಗೊಂಡು ಸುರಿದ ಸುರಿದ್ರೆ ಅದಕ್ಕೆ ಏನು ಗೊತ್ತು ಸರ್, ಪಾಪ ಮಗು ಅದು ನಾವು ಕೊಟ್ಟಂಗೆ ತಿಂತದೆ ಸರ್ ಅದು. ಆಮೇಲೆ ನಾವು ನಮ್ಮ ಮಕ್ಕಳನ್ನ IAS ಮಾಡಬೇಕು, ನಮ್ಮ ಮಕ್ಕಳನ್ನ ಸೈಂಟಿಸ್ಟ್ ಮಾಡಬೇಕು ಅದೆಲ್ಲ ಆಸೆ ಪಡ್ತೀವಿ ಸರ್. ಇಲ್ಲಿ ಮೂಲಭೂತವಾಗಿ ಕೊಡಬೇಕಾಗಿರೋದೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಸೈಂಟಿಸ್ಟ್ ಹೆಂಗೆ ಸರ್ ಆಗ್ತಾರೆ? ಎಸ್, ಬೆಂಗಳೂರಿನಲ್ಲೂ ಒಂದು ಪ್ರಯತ್ನ ಮಾಡಿದ್ದೆ. ಮಗಳಿನಲ್ಲಿ ನನ್ನೊಂದು ತೋಟ ಇತ್ತು ಸರ್, ಆಮೇಲೆ ಕೊಟ್ಬಿಟ್ಟೆ ಅದನ್ನು. ಸೊ ಜಗತ್ತಲ್ಲಿ ಎಷ್ಟು ಕಡೆ ತೋಟ ಇದೆ ನಿಮ್ದು? ಇಲ್ಲ ಸರ್, ಇಲ್ಲ ಸರ್, ಬೆಂಗಳೂರಿನಲ್ಲಿ ಒಂದು ಇತ್ತು. ಬೆಂಗಳೂರು ಹತ್ರ ನಮ್ಮ ತಾತನ ಒಂದು ಆಸ್ತಿ ಇದೆ, ಅದೊಂದು ಉಳಿಸ್ಕೊಂಡಿದ್ದೀವಿ ಸರ್. ಅದು ಬಿಟ್ಟರೆ ನೆಕ್ಸ್ಟ್ ನನ್ನ ದಾಂಡೇಲಿನ ಸರ್, ನನ್ನ ಸಾವು ಇಲ್ಲೇ ಖಚಿತ ಅಂತ ನಾನು ಬಂದಿರೋನು ಸರ್. ಬೆಂಗಳೂರು ಬೇಡ ನನಗೆ, ನಾನು ಸತ್ರ ನಾನು ದಾಂಡೇಲಿ ಪಶ್ಚಿಮಘಟ್ಟದಲ್ಲೇ. ನೋಡಿ ಸರ್, ಈ ರೀತಿಯಲ್ಲಿ ಇದೆಲ್ಲ ರಸಗೊಬ್ಬರ ಹಾಕಿದ್ರೆ ಇದೆಲ್ಲ ಮಶ್ರೂಮ್ಗಳು ಬೇಡುವಂಥ ಜಾಗನ ನೀವೇ ಹೇಳಿ ಸರ್. ಓ, ಇದು ಅಂದರೆ ಈ ಮಶ್ರೂಮು? ಮಶ್ರೂಮು ಸರ್, ಇದೆಲ್ಲ ಅಣಬೆ ಸರ್, ಅಣಬೆ ಸರ್. ವೀಟಬಲ್ಲ? ಹೌದು ಸರ್. ಈ ವೀಟಬಲ್ ಇವು ನೋಡಿ ಸರ್, ಇದರಲ್ಲಿ ಈ ಭಾಗದಲ್ಲಿ ಕುಣಬಿಗಳೆಲ್ಲನೂ ಅದ್ಭುತವಾದಂಥ ಒಂದು ಬಾಜಿ ಮಾಡ್ತಾರೆ ಸರ್. ಫುಡ್ ಅಂದರೆ ನಮ್ಮ ಈ ಕುರ್ಮಾ ಅಂತ ಹೇಳ್ತೀವಲ್ಲ ಸರ್, ಅದ್ಭುತವಾಗುತ್ತೆ ಸರ್. ಸೊ ಕೆಮಿಕಲ್ ಹಾಕಿದ್ರೆ ಇದು ಬರಲ್ಲ? ಬರಲ್ಲ ಸರ್. ಯಾಕೆ? ಭೂಮಿ ಸುಟ್ಟು ಬೆಂದು ಸರ್. ಇದೆಲ್ಲನೂ ನಿಮಗೆ ಕಾಡೊಳಗೆ ಹೋದರೆ ನಿಮಗೆ ನಮಗೆ ಟನ್ ಗಟ್ಟಲೆ ಸಿಗುತ್ತೆ ಸರ್. ಇದು ಕಾಡೊಳಗೆ ಯಾರು ಕಾಡು ಹಾಕಿ ಇದಾಕಿ ರಸಗೊಬ್ಬರ ಹೋಗ್ತಾರೆ? ಉದಾಹರಣೆಗೆ ಆ ಗುಡ್ಡದಲ್ಲಿ? ಹೌದು ಸರ್. ಈ ಗುಡ್ಡದಲ್ಲಿ ಇವಾಗ ನಮ್ಗೆ ಇವಾಗ ಇದು ಇದೇ ಸೀಸನ್ ಸರ್. ಒಂಚೂರು ಬಿಸಿಲು ಬಂತು ಅಂತ ಹೇಳಿದ್ರೆ ಅಣಬೆಗಳು ಮೇಲೆ ಬರುತ್ತೆ. ಆದರೆ ಮಳೆ ಬಿದ್ದಿರಬೇಕು, ತೇವಾಂಶ ಇರಬೇಕು, ಅದ್ರ ಮೇಲೆ ಬಿಸಿಲು ಬರಬೇಕು. ಎದ್ಬಿಡ್ತಾವೆ ಇವು? ಎದ್ಬಿಡ್ತಾವೆ. ಚೆನ್ನಾಗಿ ಬಿಸಿಲು ಬಂದಷ್ಟು ನಿಮ್ಗೆ ಎದ್ದೊಳುತ್ತೆ ಸರ್. ಟನ್ ಗಟ್ಟಲೆ ಸಿಗುತ್ತೆ ಸರ್. ನೀವು ಈ ಭಾಗದಲ್ಲಿ ನೀವು ಗೋವಾ ಗೋವಾ ಭಾಗದಲ್ಲಿ ನೀವು ಹೋದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಸರ್ ಶನಿವಾರ ಶಾಲೆ ಆದಮೇಲೆ ಇದನ್ನು ಒಂದೊಂದು ಕವರ್ನಲ್ಲಿ 50 ರೂಪಾಯಿ 100 ರೂಪಾಯಿ ಅಂತ ಹೇಳ್ಬಿಟ್ಟು ಮಾರ್ತಿರ್ತಾರೆ. ಹಾಂ, ಹುಡುಗರುಗಳು ಗೋವಾದವ್ರಿಗೆ ಇಷ್ಟು ಇಷ್ಟ ಸರ್. ನಮ್ಮ ಈ ಭಾಗದಲ್ಲಿ ಬಂದರೆ ಎಲ್ಲ ಮೂಟೆಗಟ್ಟಲೆ ತುಂಬ್ಕೊಂಡು ಹೋಗ್ತಾರೆ ಅವರು. ಯಾಕಂದ್ರೆ ಅವ್ರ ಜಂಗಲಲ್ಲಿ ಸಿಗಲ್ಲ, ಪಶ್ಚಿಮ ಘಟ್ಟದ ಜಂಗಲಲ್ಲಿ ಮಾತ್ರ ಸಿಗೋದಿವ. ಸೊ ಅಂದರೆ ಈ ಕಾಡೇನು ಕಾಣುತ್ತಲ್ಲ ಸರ್, ನೋಡಿ ಸರ್, ಇದೆಲ್ಲ ಅಕ್ಷಯ ಪಾತ್ರ ಇದು ಸರ್. ಹೇಳಿದ್ನಲ್ಲ ಸರ್, ನಿಮಗೆ ಇಷ್ಟು ಕಾಡಿಂದ ಎಷ್ಟು ನಮಗೆ ಆಮ್ಲಜನಕ ಉತ್ಪಾದನೆ ಆಗಲ್ಲ. ಹೌದು. ನಿಮ್ಮ ಸಿಟಿನಲ್ಲಿ ಇಷ್ಟು ಆಮ್ಲಜನಕ ಉತ್ಪಾದನೆ ಆಗುವಂಥ ಎಷ್ಟು ಕಾಡುಗಳಿದೆ? ಅದೇ ಲಾಲ್ಬಾಗ್ನಲ್ಲಿ ಅದೇ ಮರಗಳಲ್ಲಿ ನಿಮಗೆ ಎಲ್ಲ ಗಿಡಗಳಲ್ಲೂ ಆ ಲೆವೆಲಿನ ಉತ್ಪಾದನೆ ಆಗೋದಿಲ್ಲ ಸರ್. ಹಳ್ಳಿ ಮರದಲ್ಲಿ ಆಗದಂಗೆ ಬೇರೆ ಎಲ್ಲದರಲ್ಲೂ ಆಗೋದಿಲ್ಲ ಸರ್. ನಮ್ಮಲ್ಲಿ ಎಷ್ಟು ವೈವಿಧ್ಯ ಇದೆ ಸರ್, ಜೀವ ವೈವಿಧ್ಯ ಅನ್ನೋದು ಪಶ್ಚಿಮ ಘಟ್ಟದಲ್ಲಿ ಅಷ್ಟು ರಿಚ್ ಇರೋದಕ್ಕೆ ಕಾರಣನೇ ಈಗ ಒಂದು ಕಾಡಿಂದ ಸರ್. ಗುಡ್ಡ ಸರ್, ಈ ಮೈನಿಂಗ್ಗೆ ನಾ ಹೇಳ್ತೀನಿ, ಇಲ್ಲೇನಾದರೂ ಮೈನಿಂಗ್ ಏನಾದರೂ ಮಾಡಿಬಿಟ್ರೆ ಭಾರತದಲ್ಲಿ ಇವತ್ತು ಅದೆಷ್ಟು $1 trillion ಎಲ್ಲ ಹೋಗ್ತಿದೆ ಅಂತ ಹೇಳ್ತಾರಲ್ಲ, ಅದ್ರ 3 ಕೇವಲ ಪಶ್ಚಿಮ ಘಟ್ಟದಲ್ಲಿರುವಂಥ ಮಿನರಲ್ಸಿಂದ ಸಿಗುತ್ತೆ. ಆದರೆ ಅಷ್ಟೇ ಫಾಸ್ಟಾಗಿ ನಮ್ಮ ಗ್ಲೋಬಲ್ ವಾರ್ಮಿಂಗಿನ ಇನ್ನೂ ಜಾಸ್ತಿಯಾಗಿ ನಾವೆಲ್ಲ ಸತ್ತೋಗ್ತೀವಿ.
ಇವತ್ತೇನಾದರೂ ನಮ್ಮ ದಕ್ಷಿಣ ಭಾರತಕ್ಕೆ ಆಮ್ಲಜನಕ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಗುಜರಾತಿನ ಟಿಪ್ಪಿಂದ ಹಿಡಿದು ಕೇರಳದ ಕೊನೆಯವರೆಗೂ ಇರುವಂಥ ಪಶ್ಚಿಮ ಘಟ್ಟದಿಂದ ಮಾತ್ರ. ಇಡೀ ಅರ್ಧ ಭಾರತ ಸಾಕ್ತಾ ಇದೆ ಇದು 100% ಸರ್. ಇಲ್ಲ ನಿಮಗೆ ಎಲ್ಲಿ ಉತ್ಪಾದನೆ ಆಗುತ್ತೆ ಬನ್ನಿ ಸರ್ ಮೇಲೆ. ಕರೆಕ್ಟ್ ಅಲ್ಲ, ಬರೀ ಆಮ್ಲಜನಕ ಅಲ್ವಲ್ಲ, ಒಂದು ಬಳಕೆಗೂ ನಾವು ಕಾರ್ಡ್ ನಂಬಿದೀವಲ್ಲ. ನಂಬಿದೀವಲ್ಲ ಸರ್. ಹೌದು ನೋಡಿ ಸರ್, ಮೊನ್ನೆ ಇದೊಂದು ಹಲ್ಸು ತಗೊಂಡೆ ಸರ್, ಇದು ಇಲ್ಲಿ ತುಮಕೂರು ಹತ್ರ ಸಿದ್ದು ಹಲ್ಸು. ಸಿದ್ದು ಹಲ್ಸು ಸರ್, ಇದು ಸಿದ್ದು ಹತ್ರನೇ ಪರಮೇಶ್ ಹತ್ರ ತರಿಸಿದೆ ಸರ್, ನಿಮ್ಮ ಹೆಸರೇನೆ ಇರೋದು. ಪರಮೇಶ್ ಹತ್ರ ಒಂದು 40 ಸಸಿ ತರಿಸ್ಬಿಟ್ಟು ಓಕೆ ಹಾಕಿದ್ದೀನಿ ಸರ್. ಈ ಕಡೆ ಒಂದು, ಈ ಕಡೆ ಒಂದಿದೆ. ನಾನು ಬೌಂಡ್ರಿನಲ್ಲಿ ಸರ್, ಎಲ್ಲ ಸಿದ್ದು ಹಲ್ಸು ಸರ್. ನಿಮ್ಗೆ ಇಲ್ಲಿ ಕಾಡೆ ಪಕ್ಕದಲ್ಲಿ ಕಾಡು ಪ್ರಾಣಿಗಳು ಕಾಟ ಅಲ್ವಾ ಸರ್? ಈಗ ಏನಾಗುತ್ತೆ ಸರ್, ಇವಾಗ ಎಲ್ಲನೂ ನಮಗೆ ಬೇಕು ಅಂತ ಯಾಕಿದೆ ನಮ್ಗೆ, ಅದ್ರಲ್ಲಿ ನಮಗೆ ತಿನ್ನೋಷ್ಟು ಸಿಕ್ಕಿದ್ರೆ ಸಾಕಲ್ಲ ಸರ್. ಈಗ ಬಂದು ತಿನ್ಕೊಂಡು ಹೋಗ್ಲಿ ಬಿಡಿ ಸರ್. ಕಾಡಂದಿ ಬಂದ್ಬಿಡುತ್ತೆ, ಕೆತ್ತ ಬರ್ಲೇ ಬಿಡಿ ಸರ್. ಆನೆ ಬಂದು ಉದುವು ಸರ್, ಅವ್ರಿರೋ ಜಾಗದಲ್ಲಿ ನಾವು ಬಂದು ಇವತ್ತು ನೆಲೆ ಊರಿದ್ದೀವಿ. ಓ, ಇದೆಲ್ಲ ಅವ್ರ ಜಾಗ? ಅವ್ರ ಜಾಗ ಸರ್ ಇದು. ಅವ್ರಿಗೂ ಒಂದು ಪೋರ್ಷನ್ ನಾವು ಕೊಡಬಾರ್ದ ಸರ್? ಈಗ ಶೇರು ಕೊಡಲೇಬೇಕು ಸರ್. ಕೊಡಲಿಲ್ಲ ಅಂದರೆ ನಾವಿಲ್ಲಿರಲ್ಲ, ಮಂಗಗಳು ಬರುತ್ತೆ ಸರ್. ನನ್ನ ಬಾಳೆಹಣ್ಣು ತಿನ್ನೋದಕ್ಕೆ ಮಂಗಗಳು ಬರುತ್ತೆ. ಯಾವುದಕ್ಕೂ ನಾನು ಇವತ್ತವರೆಗೂ ಓಡಿಸಲ್ಲ ಸರ್. ಕೋವಿ ತೊಗೊಂಡ್ಬಿಡ್ದು, ಕಲ್ಲಲ್ಲಿ ಹೊಡೆದು ಅವಶ್ಯಕತೆ ಇಲ್ಲ ಸರ್. ಯಾಕೆ ಕೊಡ್ಬೇಕು ಹೇಳಿ? ಬೇಡವಾದ ನಮಗೆ ಅದು ಬರೋದ್ರಿಂದ ನಮ್ಗೆ ನಾನಾ ಪ್ರಯೋಜನಗಳನ್ನು ಕೂಡ ಇದೆ. ಸೊ ಈಗಿರುವಾಗ ಕಾಡು ಪ್ರಾಣಿಗಳು ಬರುತ್ತೆ ಅಂತ ಹೆದರ್ಕೋಬಾರ್ದು. ಕಾಡು ಪ್ರಾಣಿಗಳು ಬರ್ತಿದೆ ಅಂತ ಹೇಳಿದ್ರೆ ನಮಗೆ ಅದು ಖುಷಿ ವಿಚಾರ. ಎಷ್ಟು ಜನ ತೋಟಕ್ಕೆ ಅದು ಅಲೋ ಮಾಡ್ತಾರೆ ಹೇಳಿ, ನಮ್ಮ ತೋಟಕ್ಕೆ ಬರಪ್ಪ ಅಂತ ನಾವೆಲ್ಲ, ನಾನು ಅದಕ್ಕೆ ಫೆನ್ಸೂ ಅಷ್ಟೇ ಎಲ್ಲ ದೂರ ದೂರ ಮಾಡಿದ್ದೀನಿ. ಸೊ ಆರಾಮಾಗಿ ಬಂದು ಹೋಗಬೇಕು. ಓಕೆ, ಹಾಗಾಗಿ ಈ ಪೋರ್ಷನ್ ಏನಿದೆ ಸರ್, ಇಲ್ಲಿ ನನ್ನ ಮನೆ ಕಟ್ಕೋಬೇಕು ಅಂತ ಜಾಗ ಇಟ್ಕೊಂಡಿದ್ದೀನಿ. ಎತ್ತರದಲ್ಲಿ ಮೊನ್ನೆ ಇದನ್ನು ಶುರು ಮಾಡಿದೆ, ಇದನ್ನು ಕಂಪ್ಲೀಷನ್ ಆಗಿಲ್ಲ. ಈ ಮಳೆಗಾಲಕ್ಕೆ ಅಂತ ದೊಡ್ಡ ದೊಡ್ಡ ಟ್ರಕ್ಗಳು ಬರೋಕ್ಕಾಗಲ್ಲ. ಇಲ್ಲಿ ಒಂದು ಕೊಳ ಮಾಡ್ಕೊಳ್ಳೋಣ ಅಂತ. ಪೂಲು? ಹಾಂ, ಪೂಲ್ ಅಲ್ಲ, ಓಪನ್ ಕೊಳ. ಅದರ ಸುತ್ತ ಪೂರ್ತಿ ತಾವರೆ ಇರ್ತದೆ. ವಾಟರ್ ಆಕ್ವಾ ಪ್ಲಾಂಟ್ಸ್ ಒಂದಷ್ಟು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಿಗುವಂಥ ಆಕ್ವಾ ಪ್ಲಾಂಟ್ಸ್ನ ತೊಗೊಂಬಂದು ಹಾಕ್ತೀನಿ. ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ತಾಣ ಆಗಬೇಕು. ಓಹೋ, ನೀರು ಕುಡಿಯೋಕ್ಕೆ? ಹಾಂ, ನೀರು ಕುಡಿಯೋಕ್ಕೆ ಇದಾಗಬೇಕು. ಚಿರತೆ ಪಕ್ಷಿಗಳಿಗೆ ಯಾವ್ದಾದ್ರು ಬರಲಿ ಸರ್, ಇಲ್ಲಿ ನನ್ನ ಮನೆ ಒಂದು ಸಣ್ಣದೊಂದು ಪ್ಲಾನ್ ಮಾಡಿಕೊಂಡು ಇಲ್ಲಿ ಬರಬೇಕು ಅಂತ ಒಂದು ಐಡಿಯಾ ಇದೆ ಸರ್. ಅದು ಕುಣಬಿಗಳ ಮನೆನಾ? ಹಾಂ, ಅದು ಅದು ಕೊಟ್ಟಿಗೆ ಸರ್. ಅದು ಕುಣಬಿಗಳ ಕೊಟ್ಟಿಗೆ ಸರ್. ಒಂದು 60 ಆಕಳುಗಳು ಅದರಲ್ಲಿದೆ ಸರ್. ಈಗೆಲ್ಲ ಮೇಕ್ ಹೋಗಿರ್ತವೆ, 4 ಗಂಟೆ 4:30 ಆದರೆ ಅದು ಅದಾಗದೇ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಒಳಗೆ ಸರ್. ಎಲ್ಲ ಕಾಡು ಹೋಗ್ತವೆ, ಗುಡ್ಡು ಎಲ್ಲ ಗುಡ್ಡಕ್ಕೆ ಹೋಗ್ಬಿಡ್ತವೆ ಸರ್. ಇದೆಲ್ಲ ರಿಸರ್ವ್ ಫಾರೆಸ್ಟ್? ಎಲ್ಲ ರಿಸರ್ವ್ ಸರ್. ಕಾಳು ಮೆಣಸು ಅಂತ ತೋರಿಸ್ತೀನಿ, ಬನ್ನಿ ಹಿಂಗೋಣ. ಈಗ ನೋಡಿ ಸರ್, ನಾನು ಹಾಕಿದ್ದು 8 ತಿಂಗಳಾಗಿದೆ ಸರ್. ನಂದು ಸೀಬೆ ಹಣ್ಣು ನೋಡಿ ಸರ್. ಓ, ಸೀಬೆಕಾಯಿ ಬಿಟ್ಬಿಟ್ಟಿದೆ ನೋಡಿ ಸರ್, ಹೆಂಗಿದೆ ನೋಡಿ ಸರ್. ಸರ್ ಬಿಟ್ಟಿದೆ ಸರ್ ನೋಡಿ ಸರ್, ಗಿಳಿ ಕಚ್ಬಿಟ್ಟಿದೆ. ಹಾಂ ನೋಡ್ರಿ, ಇದಕ್ಕಿದ್ ಖುಷಿ ಇನ್ಯಾವ್ದಿದೆ? ಹೌದು, ಬಟ್ ಇದು ನಾವು ತಿನ್ಬೋದಿದ್ದು ಸರ್. ಇದು ತಿಂದ್ರೆ ಡಬಲ್ ಟೇಸ್ಟು ನಿಮ್ಗೆ. ಅಪ್ಪುಡಿಯಾ ಪಕ್ಕದಾಗೆ ಸ್ನೇಹಿತರೆ, ಗಿಳಿ ಕಚ್ಚಿರುವ ಚೂಬೆಕಾಯಿ ಅಥವಾ ಚೇಪಕಾಯಿ ಇದೆಯಲ್ಲ ಸರ್. ಇವಾಗ ನಮ್ಮ ಕಡೆ ಬೆಂಗಳೂರು ಕಡೆ ಎಲ್ಲಾನು ಏನ್ ಮಾಡ್ತಾರೆ ರೈತರುಗಳು, ಈ ತರ ಬೂಸ್ಟ್ ಬರೋದು ನೋಡ್ರಿ. ಇದು ಹೌದು, ಅದಕ್ಕೆ ಔಷಧಿ ಹೊಡಿತಾರೆ. ಔಷಧಿ ಹೊಡಿತಾರೆ? ಔಷಧಿ ಹೊಡಿಬಾರ್ದು ಇದಕ್ಕೆ. ಯಾಕೆ ಸರ್? ಇದು ನಿಮಗೆ ಫಲವತ್ತತೆಯ ಸೂಚಕ. ಅದು ಅದು ಬರುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಅದಕ್ಕೆ ಔಷಧಿ ಹೊಡೆದ್ಬಿಟ್ಟು ನಿಲ್ಸೋದಲ್ಲ ಅದು. ಅದೇನೋ ಹೊಡೆದು ತಿರ್ಗ ಆಮೇಲೆ ಇದೇನಾದ್ರು ಹಾಳಾದ್ರೆ? ಬಟ್ ಅದೇನೋ ಹುಳ ಅಂದ್ಬಿಟ್ಟು. ಹುಳ ಅಲ್ಲ ಸರ್, ಅದು ನಿಮ್ಮ ಭೂಮಿಯ ಫಲವತ್ತತೆ ಇದ್ರೆ ಮಾತ್ರ ನಿಮ್ಗದು ಬರೋದು. ಹೌದಾ? ಅದನ್ನೇ ಹೇಳ್ತಿರೋದು, ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಯು ಹ್ಯಾವ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್. ಓಕೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದಿಸ್. ಅದ್ಭುತ ಖಾರ ಇರೋವಂಥ ಮೆಣಸಿನ್ಕಾಯಿ ಇದೆ, ಒಳ್ಳೆ ಬಾಳೆ ಮಾಡ್ಕೊಂಡಿದ್ದೀನಿ. ಕಬ್ಬಿದೆ, ಕಬ್ಬಿಂದು ನಿಮ್ಗೆ ಇವಾಗ ಜ್ಯೂಸ್ ಕೊಡಿಸ್ತೀನಿ. ನಮ್ಮದೇ ಕಬ್ಬು. ತರಕಾರಿ ಇದೆ, ತರಕಾರಿಗಳೆಲ್ಲ ಬೆಳ್ಕೊಂಡಿದ್ದೀನಿ. ಇಲ್ಲೆಲ್ಲ ಇಲ್ಲಿ ಯಾವುದು, ಇಲ್ಲಿ ಮೂಲಂಗಿ ಇತ್ತು, ಮೂಲಂಗಿ ತೆಗ್ದೇನೆ ಈಗ. ಹಾಂ, ಕುಂಬಳಕಾಯಿ? ಹಾಂ, ಇಲ್ಲ ಕಲಂಗಡಿ. ಏನು ಈ ಬಾಳೆ ಕಾಣೋದಲ್ಲ ನಿಮ್ಮವೇ? ಎಲ್ಲ ನಮ್ಮವು ಸರ್. ಆ ಒಣ ಮರ ಇದೆಯಲ್ಲ ಸರ್, ಅದ್ರ ಹಿಂಭಾಗದವರೆಗೂ ಬರುತ್ತೆ. ಇಲ್ಲೊಂದು ಎತ್ತರದ ಒಂದು ಮರ ಇದೆಯಲ್ಲ ಸರ್, ಅದ್ರ ಹಿಂಭಾಗದವರೆಗೂ ಬರುತ್ತೆ. ಇದು ಬೌಂಡ್ರಿ ಸರ್. ಈ ಕಡೆ ಸರ್, ಇದು 2017 ತೊಗೊಂಡೆ ಈ ಬೌಂಡ್ರಿನ. 6-7 ವರ್ಷ ಆಯಿತು. ನಾನು ಕೆಲಸ ಶುರು ಮಾಡಿದ್ದು 1 ವರ್ಷ ಆಯಿತು. ಬಟ್ ಇದೆಲ್ಲ ರೆವಿನ್ಯೂ ಅಂದರೆ ಇದೆಲ್ಲ 100% ರೆವಿನ್ಯೂ. ಇವತ್ತು ಸರ್ ಮಾರ್ತೀನಿ ಅಂತ ಏನಾರು ಹೇಳಿದ್ರೆ 1.5 ಕೋಟಿ 1 ಎಕರೆಗೆ ಲೈನ್ ಬಂದು ನಿಂತ್ಕೋತಾರೆ. ಯಾಕೆ 6 ವರ್ಷದಲ್ಲಿ ಅಷ್ಟೊಂದು ಜಾಸ್ತಿ ಆಯ್ತಕ್ಕ? ಸರ್, ಈ ಒಂದು ಜಾಗಕ್ಕೆ ಸುತ್ತಮುತ್ತ 14 ಹೋಮ್ಸ್ಟೇಗಳಿದೆ ಸರ್. ಟೂರಿಸಮಿನ ಹಾಟ್ಸ್ಪಾಟ್ ಇದು. ಇದು ಇಲ್ಲಿಂದ ನೀವು ವಾಟರ್ ಆಕ್ಟಿವಿಟೀಸ್ ಜಾಗಕ್ಕೆ 12 ಕಿಲೋಮೀಟ್ರು, ಇಲ್ಲಿಂದ ಸಿಂತೇರಿ ಹಾಕಂತ ಮತ್ತೊಂದು ಟೂರಿಸ್ಟ್ ಜಾಗ ಇದೆ, ಅಲ್ಲಿ 16 ಕಿಲೋಮೀಟ್ರು. ಪಣಸೂಲಿ ಅಂತ ಒಂದಿದೆ, ಪಣಸೂಲಿ ಅಲ್ಲಿ ಸಫಾರಿ ನಡೆಯುತ್ತೆ, ಅದಕ್ಕೆ 12 ಕಿಲೋಮೀಟ್ರು. ದಾಂಡಲಿಗೆ 12 ಕಿಲೋಮೀಟ್ರು. ದಿಸ್ ಇಸ್ ದ ಸೆಂಟ್ರ್ ಪ್ಲೇಸ್ ಫಾರ್ ಎಂಟೈರ್ ದಾಂಡಲಿ ಟೂರಿಸಮ್. ಸರ್, ನಮ್ಗೆ ಒಂದು 20 ಜನ ಬಂದು ಕೇಳವ್ರೆ, ನಾವೇ ಕನ್ಸ್ಟ್ರಕ್ಷನ್ ಮಾಡ್ಕೋದು, ಕೊಡಿ ಕೊಡಿ ಅಂತ. ನಮಗೆ ತೋಟದ ಕಲ್ಪನೆ ಹೋಗ್ಬಿಡುತ್ತೆ. ಹಾಂ, ಕಾಸು ಬರೀ ಕಾಸು ಅಷ್ಟೇ, ಮನಸ್ಸಲ್ಲಿ ನಿಮ್ದು ಇಲ್ಲ ಸರ್. ನೀವು ನಂಬ್ತಿರೋ ಇಲ್ಲ, ನಾನೊಂದು 30-40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಇದರಲ್ಲಿ ಒಂದು 4-5 ಕಾಟೇಜು, ಒಂದು ಡೈನಿಂಗ್ ಹಾಲು, ಕಿಚನ್ನು, ಸರ್ವೆಂಟ್ ಕ್ವಾರ್ಟರ್ಸ್ನ ಕಟ್ಕೊಟ್ರೆ
ನನಗೆ ಮಿನಿಮಮ್ ಅಂದ್ರೆ 2 ಲಕ್ಷ ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಡ್ತಾರೆ, ಕೂತ್ಕೊಂಡು ಎಣಿಸ್ಕೋಬೋದು ಅಷ್ಟೇ. ಬಟ್ ಈ ಪ್ರೈವಸಿ ಹೋಗಿ ನೋಡ್ರಿ, ಇಷ್ಟು ದಿನ ಬಿಸಿಲಿರಲ್ಲ, ಇವತ್ತು ಫುಲ್ ಬಿಸಿಲು ಬಂದಿದೆ. ಇವತ್ತು ಅಲ್ಲಿ ಹೋಗಂಗಿಲ್ಲ ನಾವು ಸರ್, ಹೋಗ್ಬೋದು, ಹೋದ್ರೆ ಒಂದಿನ ಪೂರ್ತಿ ಬರಕ ಫುಲ್ ಡೇ ಫುಲ್ಲು ಸರ್, ನೋಡಕ್ಕಂಗಿದೆ ದುರ್ದ ಬೆಟ್ಟ ನುಣ್ಣಗೇನದು, ಅದಕ್ಕೇನೆ ಒಳಗೆ ಭಯಂಕರ ತಿಕ್ ಫಾರೆಸ್ಟ್ ಸರ್ ಅದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸರ್. ನಿಮಗೆ ಇದು ಸಂಜೆ ಟೈಮಲ್ಲಿ ಬಂದರೆ ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದರೆ ಈ ಘಟ್ಟದಿಂದ ನಾವೇನು ಕ್ರಾಸ್ ಆದ್ವಲ್ಲ ಅಲ್ಲಿ ರಾಜ್ಕುಮಾರ್ ಸಿಕ್ಕಿದ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಫುಲ್ ಫಾಗ್ ಇರುತ್ತೆ ಸರ್. ಬೇಸ್ಗೆನಲ್ಲಿ ಬಂದ್ರೂ ಇಲ್ಲಿ ಫಾಗ್ ಇರುತ್ತೆ ಸರ್. ಡಿಗ್ಗಿ ಕಡೆ ಹೇಗೆ ಅಂದರೆ ನಿಮ್ಗೆ ಇಲ್ಲಿಗೂ ಅಲ್ಲಿಗೂ ಎಂಥ ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಗೆ ಇಲ್ಲೂ ಪಿಟ್ ವೈಪರ್ಗಳು ಸಿಗುತ್ತೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಲ್ಬಾರ್ ಪಿಟ್ ವೈಪರ್ ಫೇಮಸ್ಸು ಸರ್, ಹಂಪ್ನೋಸ್ ಪಿಟ್ ವೈಪರ್ ಫೇಮಸ್ಸು, ಕೊಳಕ್ಮಂಡ್ಲ ಜಾತಿ ಇದು. ಹಾಂ, ಭಾಳ ಡೇಂಜರು ಸರ್. ಆದರೆ ಅದಕ್ಕೇನೋ ಕಚ್ಚಿದ್ರೆ ಏನಿದೆ ಅಂತ ಕುಣಬಿಗಳು ನಮಗೆ ಅದರದ್ದು ಪರಿಹಾರ ಅಲ್ಲೇ ಕೊಟ್ಬಿಡ್ತಾರೆ, ಅಲ್ಲಿ ಔಷಧಿ ಕೊಟ್ಬಿಡ್ತಾರೆ. ವಾಸಿ ಆಗುತ್ತೆ, ವಾಸಿ ಆಗುತ್ತೆ ಸರ್. ನಿಮಗೆ ಅದರಲ್ಲಿ 3-4 ಕಲರ್ ವೆರೈಟಿ ಮಲ್ಬಾರ್ ಪಿಟ್ ವೈಪರಲ್ಲಿ ಬರುತ್ತೆ ಸರ್, ಕಲರ್ ಮಾರ್ಫ್ಗಳು ಅಂತ ಹೇಳ್ತೀವಿ. ಇಲ್ಲಿ ನಮಗೇನು ಕಲರ್ ಆ ಮಾರ್ಫ್ ಸಿಗುತ್ತೆ, ಬ್ರೌನ್ ಸಿಗುತ್ತೆ, ಗ್ರೀನ್ ಸಿಗುತ್ತೆ, ಯೆಲ್ಲೋ ಸಿಗುತ್ತೆ, ಪಿಂಕ್ ಆರೆಂಜ್ ಕಲರ್ ಸಿಗುತ್ತೆ, ಅಲ್ಲೂ ಸಿಗುತ್ತೆ ಸೇಮ್ ಮಾರ್ಫೇನೆ. ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಏನು ಅಂದರೆ ಸರ್, ಅದು ಫುಲ್ಲು ಫ್ಲೋರೆಸೆಂಟ್ ಕಲರು, ಬಿಕಾಸ್ ಆಫ್ ದಿ ಆಲ್ಟಿಟ್ಯೂಡ್. ಫ್ಲೋರೆಸೆಂಟ್ ಅಂದರೆ ರೇಡಿಯಂ ಕಲರ್ಸು, ರೇಡಿಯಂ ಕಲರ್ಸು ಸರ್, ಸೇಮ್ ಗ್ರೀನೇ ಫುಲ್ ರೇಡಿಯಂ ಗ್ರೀನು. ನಿಮ್ಗೆ ದೂರದಿಂದ ನೋಡ್ಬಿಟ್ರೆ ಅಲ್ಲೇನೋ ರೇಡಿಯಂ ಹಾಕೋರು ಅನ್ನೋ ಅನ್ಬೇಕು ನಿಮಗೆ. ಆ ಲೆವೆಲ್ನಲ್ಲಿ ಬಯೋಡೈವರ್ಸಿಟಿ ರಿಚ್ ಇರುವಂಥ, ಅಲ್ಲೊಂದು ಗೌಡಾದೇವಿ ಅಂತ ಒಂದು ದೇವಸ್ಥಾನ ಇದೆ ಸರ್, ಆ ಗೌಡಾದೇವಿಗೆ ಭಾಳಷ್ಟು ಜನ ಗೋವಾದವರು ನಡ್ಕೋತಾರೆ ಸರ್. ದೇವಸ್ಥಾನ ಏನೂ ಇಲ್ಲ ಸರ್, ದೇವರು ಪ್ರತಿಮೆ ಗಿತ್ಮೆ ಏನೂ ಇಲ್ಲ ಸರ್. ಅಲ್ಲಿ ಒಂದು 14-15 ಅಡಿ ಹುತ್ತ ಇದೆ ಸರ್, ಇಷ್ಟು ಅಗಲ ಇದೆ ಸರ್, ಅದಕ್ಕೆ ದೇವಸ್ಥಾನ ಕಟ್ಟಿದ್ದಾರೆ ಸರ್. ಹೋಳಿ ಹುಣ್ಣಿಮೆ ದಿನ ಅಲ್ಲಿ ಜಾತ್ರೆ ನಡೆಯುತ್ತೆ ಸರ್. ಸುಮಾರು 8-10 ಲಕ್ಷ ಜನ ಬರ್ತಾರೆ ಸರ್ ಆ ಕಾಡಿಗೆ. ಗೋವನ್ಸೂ ಬರ್ತಾರೆ, ನಮ್ಮ ಕರ್ನಾಟಕದವ್ರೂ ಹೋಗ್ತಾರೆ ಸರ್. ಅವತ್ತಿನ ದಿನ ಎಂಥ ವೈಶಿಷ್ಟ್ಯ ಅಂದರೆ ಸರ್, ಈ ಕಾಟನ್ ಸ್ಯಾರಿ ಒಂದು ಬರ್ತಾರೆ ಸರ್, ಕಾಟನ್ ಸ್ಯಾರಿನ ನೀವು ಹಿಂಗೆ ಅಗಲ ಮಾಡ್ಬಿಟ್ಟು ಆ ಗೌಳಾದೇವಿ ಅಂತ ಏನು ಹೇಳ್ತೀವಲ್ಲ, ಆ ಗೌಳಾದೇವಿ ಹತ್ತಿರ ಇಟ್ಕೊಂಡ್ರೆ ಅದಾಗ ಅದೇನೆ ಕೌಚ್ಕೊಂಡ್ಬಿಡುತ್ತೆ ಅದು. ಅದು ಸುತ್ಕೊಂಡ್ಬಿಡುತ್ತೆ, ಸುತ್ಕೊಂಡ್ಬಿಡುತ್ತೆ ಸರ್. ಸುಮ್ಮನೆ ಹಿಂಗಿಟ್ಕೊಂಡ್ರೆ ಸರ್, ಹಿಂಗೆ ಇಟ್ಕೊಂಡ್ರೆ ಸಾಕು ಸರ್. ಸರ್ ಅಲ್ಲೇ ಪಕ್ಕದಲ್ಲಿ ಪೋರ್ಚುಗೀಸ್ ಒಂದು ಬಂಗ್ಲೆ ಇದೆ ಸರ್, ಆ ಮ್ಯಾಂಗನೀಸ್ ಓರ್ ಇದು ಮೈನಿಂಗ್ ಆಗ್ತಿತ್ತು ಅಂತ ಹೇಳಿದ್ನಲ್ಲ, ಅದೇ ಬಂಗ್ಲೆನಲ್ಲಿ ಪೋರ್ಚುಗೀಸ್ಗಳು ಇದ್ಕೊಂಡು ಆಫೀಸರ್ಗಳು ಅಲ್ಲಿಂದ ಮಾನಿಟರ್ ಮಾಡ್ತಿದ್ರು. ಇವತ್ತೂ ಆ ಬಂಗ್ಲೆ ಹಂಗೆ ಇದೆ ಸರ್, ನಿಮಗೆ ಫೋಟೋ ವೀಡಿಯೋ ಎಲ್ಲ ಇದೆ, ನಿಮ್ಗೆ ಸುಮ್ಮನೆ ಕಳಿಸ್ತೀನಿ. ಎಸ್ ಪ್ಲೀಸ್. ನೆಕ್ಸ್ಟ್ ಟೈಮ್ ಅಲ್ಲಿಗೆ ಒಂದು ವಿಸಿಟ್ ಹಾಕೋಣ. ಓಕೆ, ಆ ಜಗತ್ ಇದೆಯಲ್ಲ ನಿಮಗೆ, ಎಲ್ಲೂ ನೋಡ್ದಲ್ಲ ಇರೋಂಥ. ಎಲ್ಲಿರ್ತದೆ ಅಂದರೆ ಸರ್, ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 70 ಕಿಲೋಮೀಟರ್ ಆಗುತ್ತೆ. ಆರ್ಗ್ಯಾನಿಕ್ ಕೊಡಿರಿ ಸರ್, ನಮ್ಮ ತೋಟದ ಏನಾಗಲ್ಲ ಕೊಡಿರಿ ಸರ್, ಶುಗರ್ಗೆ ನಾನು ಮಾತ್ರ ಕೊಡ್ತೀನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.